ಕಾನ್ಸೆಪ್ಟ್ ಬಂದ್ಬಿಟ್ಟು ಅದು ರಿಯಲ್ ಎಸ್ಟೇಟ್ ಬಗ್ಗೆ. ಸೊ ಅದರಿಂದ ಅದು ಸೂಕ್ತವಾದ ಟೈಟಲ್ ಅಂತ ನಮ್ಗೆ ಅನಿಸ್ತು. ಸೊ ಅದನ್ನ ಟೈಟಲ್ ಸರ್, ನೀವು ಒಂದು ಇದೊಂದು ಕೌಟುಂಬಿಕ ಚಿತ್ರ ಸರ್, ಫ್ಯಾಮಿಲಿ ಅವರೆಲ್ಲರೂ ಮನೆಯಲ್ಲಿ ಕುತ್ಕೊಂಡು ಅವ್ರಿಗೆ ಏನು ಅಂದ್ರೆ ಕತೆಗೆ ಆ ಸಿನಿಮಾ ಕತೆಗೆ ಏನಿರಬೇಕು ಅದಿತ್ತು, ಅದ್ರ ಜೊತೆಗೆ ಒಂದು ಹಾಸ್ಯವಾಗ್ಬೋದು ಇಲ್ಲ ಮನೋರಂಜನೆ ಆಗ್ಬೋದು ಇಲ್ಲ ಎಂಟರ್ಟೈನ್ಮೆಂಟ್ ಅಂತ, ಅದೇ ಎಂಟರ್ಟೈನ್ಮೆಂಟು ಸೊ ಪ್ಲಸ್ ಫೈಟ್ಸ್ ಆಗ್ಬೋದು ಎಲ್ಲ ಇದೆ ಸರ್. ಸಿನಿಮಾ ನೋಡೋಕೆ ಬಂದಿರೋಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರ ಸರ್ ಸಿನಿಮಾ ಬಂದು? ಸರ್ ಅವ್ರಿಗೆ ಏನು ಹೇಳ್ಬೇಕಂದ್ರೆ ಅದೇ ಇದೇ ಥರ ಸಪೋರ್ಟ್ ಮಾಡಲಿ ಯಾವಾಗಲೂ ನಮಗೆ, ಈ ಥರ ಸಪೋರ್ಟ್ ಮಾಡಿದಷ್ಟು ನಾವು ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳನ್ನ ಮಾಡೋದಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಎಫರ್ಟ್ ಮಾಡ್ತೀವಿ. ಮತ್ತು ಇದು ನಮ್ಮ ಸಿನಿಮಾ ಬಂದ್ಬಿಟ್ಟು ತುಂಬ ದಿನಗಳ ಹಿಂದೆನೇ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೊರೋನಾ ಏನು ಬಂದಿದೆ ಇದರಿಂದ ಡಿಲೇ ಆಗ್ತಾ 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 ಇವಾಗ ಕೊನೆಗೆ ರಿಲೀಸ್ ಮಾಡಿದ್ದೀವಿ. ಕೊರೋನಾ ಏನಿದೆ ಎಲ್ಲ ಕಮ್ಮಿ ಆಗಿರೋದ್ರಿಂದ ಸೊ ಆದಷ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಬ್ಲೆಸ್ ಮಾಡಿ ಅಂತ ಕೇಳ್ಬಿಡ್ತೀವಿ. ಕನ್ನಡ ನಾಡಿನ ಜನತೆಗೆ ನಮಸ್ಕಾರಗಳು. ನಾನು ರಾಮಕೃಷ್ಣಪ್ಪ, ರಿಯಲ್ ಎಸ್ಟೇಟ್ ಸಿನಿಮಾ ಪ್ರೊಡ್ಯೂಸರು. ನಮ್ಮ ಈಗೇನು ರಾಜ್ಯದಲ್ಲಿ ಭಾರತದಲ್ಲಿ ಕೊರೋನಾ ಇತ್ತಲ್ಲ, ಈಗೆಲ್ಲ ಕೊರೋನಾ ಎಲ್ಲ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಾ ಇದೆ. ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ನಮ್ಮದು ಒಂದು ಸಿನಿಮಾ ರಿಯಲ್ ಎಸ್ಟೇಟು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಬೆಳಗ್ಗೆ ನೋಡಿದಂಥ ಪ್ರೇಕ್ಷಕರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಾಗಿ ಹೋಗಿದ್ದಾರೆ. ಅದೇ ರೀತಿ ಈಗ ಇನ್ನೂ ಒಳ್ಳೆ ರೀತಿಯಲ್ಲೆಲ್ಲ ಶೋಗಳು ನಡೀತಾ ಇದ್ದಾವೆ. ಹಾಗಾಗಿ ಕನ್ನಡ ನಾಡಿನ ಜನತೆಗೆ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ರಿಯಲ್ ಎಸ್ಟೇಟ್ ಸಿನಿಮಾ. ನೀವು ಸಿನಿಮಾ ನೋಡಿ ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀವಿ. ರಿಯಲ್ ಎಸ್ಟೇಟಲ್ಲಿ ಏನೇನೇನೇನು ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತಂಥ ಕಂಟೆಂಟ್ನೆಲ್ಲ ಇದರಲ್ಲಿ ಸೇರಿಸಿಟ್ಟಿದ್ದೀನಿ. ಹಾಗಾಗಿ ಅದು ಸಬ್ಜೆಕ್ಟ್ ಹೆಂಗಿತ್ತು ಕತೆ, ಹಾಗಾಗಿ ರಿಯಲ್ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸೂಕ್ತವಾಗಿತ್ತು. ರಿಯಲ್ ಎಸ್ಟೇಟ್ ಅಂತಂದ್ರೆ ಈಗ ಭೂಗತ ಎಲ್ಲ ಸೇರ್ಕೊಂಡು ಎಲ್ಲ ಅನ್ಕೋತದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಮತ್ತೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿದೆ. ಸರ್ಟಿಫಿಕೇಟ್ ಏನೆಲ್ಲ ಮುಖ್ಯ ಸಂದೇಶಗಳಿದೆ ಸರ್ ಈ ಚಿತ್ರದಲ್ಲಿ? ಸಂದೇಶ ಮೇಯ್ನು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದೆ, ಆಮೇಲೆ ತಂದೆ ಮಗನ ಬಾಂಧವ್ಯ ಇದೆ, ಆಮೇಲೆ ಏನು ಈ ರಿಯಲ್ ಎಸ್ಟೇಟು ದಂಧೆದಾರರು ಸಾರ್ವಜನಿಕರು ಹೇಗೆ ಮೋಸ ಮಾಡ್ತಾರೆ ಅನ್ನೋದಿದೆ, ಹೇಗೆ ಡಾಕ್ಯುಮೆಂಟೇಷನ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದಿದೆ. ತುಂಬ ಸಿನಿಮಾ ಜಾಸ್ತಿ ಹೇಳ್ಬಿಟ್ರೆ ಇವರು ಇಷ್ಟೇ ಅಂತ ಹೇಳ್ಕೊಂಬಿಡ್ತಾರೆ, ಜಾಸ್ತಿ ಹೇಳಲ್ಲ ನಾನು. ಸೀನ್ ಟು ಸೀನು ಸಿನಿಮಾ ಬಂದು ನೋಡಿರಿ, ಸಿನಿಮಾ ಏನನ್ನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಫೋನ್ ಮಾಡಿದ್ರೆ ನಾನು ಖಂಡಿತ ವಾಪಸ್ ಕೊಡ್ತೀನಿ. ಓಕೆ ಸರ್.